ರೇಷನ್ ಕಾರ್ಡ್ ಇರುವ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ. ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ಇರುವ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ. ಆ ಒಂದು ಯೋಜನೆಯ ಹೆಸರೇನು, ಅರ್ಜಿ ಹೇಗೆ ಸಲ್ಲಿಸಬೇಕು ಮತ್ತು ಲಾಸ್ಟ್ ಡೇಟ್ ಇದೆಯಾ, ಎಲ್ಲ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ತೀನಿ. ನಿಮಗೆ ವಿಷಯ ಗೊತ್ತಾಗಬೇಕಾದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಬೇಕಾಗುತ್ತೆ ವಿಥೌಟ್ ಸ್ಕಿಪ್ಪಿಂಗ್. ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಇದೇ ರೀತಿ ನಿಮಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀವಿ. ಸೊ ವಿಡಿಯೋ ಕೊನೆವರೆಗೆ ನೋಡಿ, ನೀವೆಲ್ಲ ವಿಷಯ ತಿಳಿಯಲು ಸಾಧ್ಯ. ನೆಕ್ಸ್ಟ್, ರೇಷನ್ ಕಾರ್ಡ್ ಇದ್ದರೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಯೋಜನೆಗಳು ಬರ್ತಾನೆ ಇರ್ತವೆ. ಆದರೆ ಮಾಹಿತಿ ಇಲ್ಲದ ಕಾರಣ ನೀವು ಅದಕ್ಕೆ ಅಪ್ಲೈ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ನಿಮಗೆ ಯೋಜನೆ ಬಗ್ಗೆ ಕರೆಕ್ಟಾಗಿ ಅಪ್ಡೇಟ್ ಸಿಗಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಯೋಜನೆಗೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು, ಕೊನೆಯ ದಿನಾಂಕ ಏನು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಏನು, ಯೋಜನೆಯ ಹೆಸರೇನು, ಈ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಾಚ್ ದ ವಿಡಿಯೋ ಟಿಲ್ ದಿ ಎಂಡ್. ಈ ಒಂದು ಯೋಜನೆ ಮಹಿಳೆಯರಿಗೆ ಮಾತ್ರ ಎಲಿಜಿಬಲ್ ಆಗಿದೆ. ಈ ಯೋಜನೆಯ ಲಾಭ ತಗೋಬೇಕಂದರೆ ನಿಮಗೆ ಒಂದು ಕಂಡೀಷನ್, ದಟ್ ಈಸ್ ಗೌರ್ಮೆಂಟ್ ಜಾಬ್ ಇರಬಾರ್ದು ಮತ್ತು ರೇಷನ್ ಕಾರ್ಡ್ ಮಸ್ಟ್ ಅಂಡ್ ಶುಡ್ ಇರಬೇಕು, APL ಅಥವಾ BPL. ಜೊತೆಗೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಂದರೆ ಆಧಾರ್ ಕಾರ್ಡ್ ಬೇಕು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಅಕೌಂಟ್ ಇರಬೇಕು. ಸೊ ಕೇಂದ್ರ ಸರ್ಕಾರದಿಂದ ಬಂದ ಈ ಯೋಜನೆಯಲ್ಲಿ 6,000 ರೂಪಾಯಿ ಕೊಡ್ತಾರೆ. ಪ್ರತಿ ತಿಂಗಳು 1,000 ರೂಪಾಯಿ, ಫಸ್ಟ್ ತಿಂಗಳು 1,000 ರೂಪಾಯಿ, ಎರಡನೇ ತಿಂಗಳು 1,000 ರೂಪಾಯಿ. ಹೀಗಾಗಿ ಪ್ರತಿ ತಿಂಗಳು 1,000 ರೂಪಾಯಿ ಕೊಡ್ತಾರೆ. ಈ ಯೋಜನೆಯು ಕೇಂದ್ರ ಸರ್ಕಾರದಿಂದ ಇದೆ. ಸೊ ಈ ಒಂದು ಯೋಜನೆಯ ಹೆಸರು ಮಾತೃ ವಂದನಾ ಯೋಜನಾ. ಇದಕ್ಕೆ ಪ್ರೆಗ್ನೆಂಟ್ ಮಹಿಳೆಯರು ಮಾತ್ರ ಅಪ್ಲೈ ಮಾಡಬಹುದು. ಸೊ ಎಕ್ಸ್ಟ್ರಾ ಒಂದು ಡಾಕ್ಯುಮೆಂಟ್ ಬೇಕಾಗಿರುತ್ತೆ, ಅದು ಮಹಿಳೆಯರ ತಾಯಿ ಕಾರ್ಡ್ ಬೇಕಾಗಿರುತ್ತೆ, ಹಾಗೂ ಮಹಿಳೆಯ ಹಸ್ಬೆಂಡ್ನ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಸೊ ಇದೇ ಥರ ಮಾಹಿತಿಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.